ಶುಕಾಚಾರ್ಯರು ಕೃಷ್ಣನ ಕಥೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಪರೀಕ್ಷಿತನಿಗೆ. ಒಮ್ಮೆ ಕೃಷ್ಣ ತಾನು ಬೃಂದಾವನದಲ್ಲಿ ನಂದಗೋಪಾದಿಗಳನ್ನು ಗಮನಿಸ್ತಾ ಇದ್ದಾನಂತೆ. ಅವರೇನೋ ಭಾರೀ ಒಂದು ಯಜ್ಞದ ಸಂಭ್ರಮದಲ್ಲಿದ್ದಾರಂತೆ. ಇವನು ನೋಡಿದ, ನೋಡಿ ತಂದೆ ಬಳಿ ಹೋಗಿ ಕೇಳ್ತಾನೆ, ಅಪ್ಪ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಸ್ವಲ್ಪ ನನಗೆ ಹೇಳಿ ಅಂತ ಹೇಳ್ತಾನೆ. ಏತದ್ಬ್ರೂಹಿ ಮಹಾನ್ ಕಾಮೋ ಮಹ್ಯಂ ಶುಶ್ರೂಷವೇ ಪಿತಃ ನಹಿ ಗೋಪ್ಯಂ ಹಿ ಸಾಧೂನಾಂ ಕೀರ್ತ್ಯಂ ಸರ್ವಾತ್ಮನಾತ್ವಿಹ. ನೀವೇನು ಮಾಡ್ತಾ ಇದ್ದೀರಿ ಹೇಳ್ರಿ ನನಗೆ, ನಾನಾದರೂ ಅಪ್ಪ ಹೇಳ್ದ ಕೇಳುವವ. ಯಾಕೆ ನಾನು ಕೇಳ್ತಾ ಇದ್ದೇನೆ ಅಂತೇಳಿದರೆ, ನೀವು ಏನು ಮಾಡ್ತಾ ಇದ್ದೀರಿ ಅದು ತಿಳಿದು ಮಾಡ್ತಾ ಇದ್ದೀರಾ ತಿಳಿಯದೆ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ಜಗತ್ತಿನಲ್ಲಿ ಎರಡು ರೀತಿಯಾಗಿ ಕರ್ಮ ಮಾಡುವವರು ಇರ್ತಾರೆ, ಯಾವುದೇ ಒಂದು ಕೆಲಸವನ್ನು ಮಾಡುವವರು ಎರಡು ರೀತಿ. ಕೆಲವರೆಂಥವ್ರು ಅಂದರೆ ತಿಳಿದು ಮಾಡುವವರು. ಜ್ಞಾತ್ವಾ ಜ್ಞಾತ್ವಾ ಚ ಕರ್ಮಾಣಿ ಜನೋಯ ಮನುತಿಷ್ಠತೆ ವಿದುಷ ಕರ್ಮ ಸಿದ್ಧಿ ಸ್ಯಾತ್ ತಥಾ ನಾ ವಿದುಷೋ ಭವೇತ್. ಕೆಲವರು ತಿಳಿದು ಮಾಡುವವರು, ಈ ಕರ್ಮವನ್ನು ಯಾತಕ್ಕೋಸ್ಕರ ಮಾಡಬೇಕು ಅಂತ. ಇನ್ನು ಕೆಲವರು ತಿಳಿದು ಮಾಡುವವರಲ್ಲ, ಮತ್ತು ತಿಳಿಯದೆ ಅವರು ಮಾಡಿದರು ಇವರು ಮಾಡಿದರು ಅಂತ ತಾವು ಮಾಡುವವರು ಅಂಥವ್ರು. ಜ್ಞಾತ್ವ ಅಜ್ಞಾತ್ವ, ಅದರಲ್ಲಿ ಯಾರು ತಿಳಿದು ಕರ್ಮವನ್ನು ಮಾಡ್ತಾರೆ, ಈ ಕೆಲಸ ಯಾಕೋಸ್ಕರ ಮಾಡಬೇಕು ಹೇಗೆ ಮಾಡಬೇಕು ಇದನ್ನೆಲ್ಲ ತಿಳಿದು ಯಾರು ಮಾಡ್ತಾರೆ ಅವರಿಗೆ ಮಾಡಿದ್ರಲ್ಲಿ ಫಲ ಸಿಗ್ತದೆ. ಯಾರು ತಿಳಿಯದೆ ಸುಮ್ಮನೆ ಅವ್ರು ಮಾಡಿದರು ಇವ್ರು ಮಾಡಿದರು ಅಂತ ತಾವು ಮಾಡ್ತಾರೆ ಅವರಿಗೆ ಆ ಕರ್ಮದಿಂದ ಫಲ ಸಿಗುವುದಿಲ್ಲ. ಅದಕ್ಕಾಗಿ ನಾನು ಕೇಳ್ತಾ ಇರೋದು, ನೀವೀಗ ಯಾವ ರೀತಿ ಸೇರಿದವು, ಯಾವ ಗುಂಪಿಗೆ ಸೇರಿದವರು? ತಿಳಿದು ಮಾಡ್ತಾ ಇರುವ ಗುಂಪಿಗೆ ಸೇರಿದವರು, ತಿಳಿಯದೆ ಮಾಡ್ತಾ ಇರುವ ಗುಂಪಿಗೆ ಸೇರಿದವರು ಅಂತ ಕೃಷ್ಣ ಕೇಳಿ ಹೇಳ್ತಾನೆ. ನೋಡಿ, ನನ್ನ ಹತ್ರ ಮುಚ್ಚಿಡಬೇಡಿ, ಸತ್ಯ ಏನಿದೆ ಅದನ್ನು ಹೇಳಿ. ಯಾಕಂದರೆ ಯಾವತ್ತು ಸಜ್ಜನರ ಲಕ್ಷಣ ಏನಂದರೆ ನಹಿ ಗೋಪ್ಯಂ ಹಿ ಸಾಧೂನಾಂ ಕೀರ್ತ್ಯಂ ಸರ್ವಾತ್ಮನ ಅಂತಿಹ. ಏನನ್ನು ಮುಚ್ಚಿಡಬಾರದು, ಅದು ವಿಶೇಷವಾಗಿ ಒಳ್ಳೆಯವರ ಹತ್ರ ಏನೂ ಮುಚ್ಚಿಡದೆ ಎಲ್ಲ ಹೇಳಬೇಕು. ಅದರಿಂದ ನೀನು ತಿಳಿಸಿ ಅಂತ ಹೇಳಿದಾಗ ನಂದಗೋಪ ಹೇಳ್ತಾನೆ, ನಾವು ಇಂದ್ರನ ಯಾಗವನ್ನು ಮಾಡ್ತಾ ಇದ್ದೇವೆ. ಇಂದ್ರನ ಯಾಗ ಯಾಕೆ ಮಾಡಬೇಕು ಗೊತ್ತುಂಟ ನಿಮಗೆ? ತಿಳಿದು ಮಾಡ್ತಾ ಇದ್ದೀರಾ? ಹೌದು, ತಿಳಿದೇ ಮಾಡ್ತಾ ಇದ್ದೇವೆ. ಯಾಕಂದರೆ ನಾವು ಬದುಕ್ತಾ ಇರುವಂಥದ್ದು ಗೋವುಗಳನ್ನು ಸಾಕ್ತಾ, ಆ ಗೋವುಗಳ ಹಾಲು ಮೊಸರು ಬೆಣ್ಣೆ ಎಲ್ಲ ಏನಿದೆ ಅದನ್ನು ಮಾರ್ತಾ ಬದುಕ್ತಾ ಇದ್ದೇವೆ. ಆ ಗೋವುಗಳಿಗಾದರೂ ಬೇಕಾದದ್ದು ಮುಖ್ಯವಾಗಿ ಹುಲ್ಲು ನೀರು. ಆ ಹುಲ್ಲು ನೀರನ್ನು ಒದಗಿಸುವಂಥದ್ದು ಮಳೆ. ಆ ಮಳೆಯನ್ನು ಸುರಿಸುವವನು ಯಾರು? ಇಂದ್ರ. ಇಂದ್ರನಿಂದಾಗಿ ಮಳೆ ಆಗುತ್ತೆ, ಅದರಿಂದಾಗಿ ಒಳ್ಳೆ ಹುಲ್ಲು ನೀರು ಸಿಗುತ್ತೆ. ಆ ಕಾರಣದಿಂದ ನಾವು ಇಂದ್ರನ ಪ್ರೀತಿಗೋಸ್ಕರ ಯಾಗವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ ನಂದಗೋಪ. ಕೃಷ್ಣ ಅದನ್ನು ಕೇಳಿ ಸ್ವಲ್ಪ ಕೋಪಗೊಂಡವನಾಗಿ ತಂದೆ ಹತ್ರ ಹೇಳ್ತಾನಂತೆ ನಂದಗೋಪನ ಹತ್ರ, ಕರ್ಮಣ ಜಾಯತೆ ಜಂತು ಕರ್ಮಣೈವ ಪ್ರಲೀಯತೆ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವ ಅಭಿಪದ್ಯತೆ ಅಸ್ತಿ ಚೇದೀಶ್ವರ ಕಶ್ಚಿತ್ ಫಲರೂಪಸ್ಸ ಕರ್ಮಣ ಕರ್ತಾರಂಭಜತೆ ಸೋಪಿ ನಹ್ಯ ಕರ್ತು ಪ್ರಭುರಿ ಸಹ. ಅಲ್ಲ ಅಪ್ಪ, ನಾನು ತಿಳಿದು ಮಾಡಿದ್ದು ಅಂತ ಹೇಳ್ತಾ ಇದ್ದೇವೆ, ಹೇಳ್ತಾ ಇದ್ದೀರಿ ನೀವು. ಏನು ತಿಳಿದಿದ್ದೀರಿ? ಯಾಕಂತ ಹೇಳಿದರೆ ಈಗ ಇಂದ್ರ ಮಳೆ ಸುರಿಸ್ತಾನೆ, ಅದರಿಂದ ನಾವು ಎಲ್ಲ ಬದುಕುತ್ತಾ ಇದ್ದೇವೆ ಅಂತ ಹೇಳ್ತೀರಲ್ವಾ. ಮನುಷ್ಯ ಬದುಕುವುದು ಯಾರಿಂದಲೋ ಅಲ್ಲ, ತಾನು ಮಾಡಿದ ಕರ್ಮದಿಂದ. ಕರ್ಮಣ ಜಾಯತೆ ಜಂತು, ನಾವಿಲ್ಲಿ ಹುಟ್ಟಿ ಬರುವುದೇ ನಮ್ಮ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ. ಇಲ್ಲಿ ನಾವು ಯಾವ ರೀತಿ ಇರ್ತೇವೆ ಅಂದರೆ ನಮ್ಮ ಹೋದ ಜನ್ಮದ ಯಾವುದೋ ಒಂದು ಜನ್ಮದ ಕರ್ಮಕ್ಕನುಗುಣವಾಗಿ ಇಲ್ಲಿ ಸುಖವೋ ದುಃಖವೋ ಸಿಗುತ್ತದೆ. ಅದರಿಂದ ನಮಗೆ ಇಲ್ಲಿ ಎಲ್ಲ ದೊರಕಿಸುವಂಥದ್ದು ಯಾವುದು ಅಂದರೆ ಕರ್ಮ, ನಾವು ಮಾಡಿದ ಕರ್ಮ. ಹೀಗಿರಬೇಕಾದ್ರೆ ಯಾರೋ ಇಂದ್ರನನ್ನು ಆರಾಧನೆ ಮಾಡಿ ನಮಗೇನು ಲಾಭ? ಒಂದೊಮ್ಮೆ ಇಂದ್ರ ಮಳೆ ಕೊಡ್ತಾನೆ ಬೆಳೆ ಕೊಡ್ತಾನೆ ಅಂತಾದರೆ ಎಲ್ಲ ಕಡೆಯೂ ಮಳೆ ಬೆಳೆ ಕೊಡ್ತಾನ? ಯಾಕೆ ಕೆಲವು ಊರಲ್ಲಿ ಮಳೆ ಬರುವುದೇ ಇಲ್ಲ, ಯಾಕೆ ಕೆಲವು ಊರಲ್ಲಿ ಮಳೆ ಬರ್ತದೆ? ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಆ ಊರಲ್ಲಿ ಭಾರಿ ಪುಣ್ಯಾತ್ಮರಿದ್ದಾರೆ ಅದಕ್ಕೆ ಮಳೆ ಬರುತ್ತೆ, ಈ ಊರಲ್ಲಿ ಪುಣ್ಯಾತ್ಮರು ಕಮ್ಮಿ ಅದಕ್ಕೆ ಮಳೆ ಬರಲ್ಲೋ. ಹೋ, ಹಾಗಿದ್ರೆ ಇಂದ್ರನಿಗೂ ಮಳೆ ಸುರಿಸಲಿಕ್ಕೆ ಪುಣ್ಯ ಪಾಪ ಬೇಕಲ್ವಾ? ಪುಣ್ಯ ಪಾಪ ಇಟ್ಕೊಂಡು ಅವನು ಮಳೆ ಸುರಿಸಿದ ಹೊರತು ಎಲ್ರಿಗೂ ಮಳೆ ಕೊಡೋದಿಲ್ಲ. ಹಾಗಿದ್ರೆ ಇಂದ್ರನಿಗೂ ಮಳೆ ಸುರಿಸಲಿಕ್ಕೆ ಪುಣ್ಯ ಪಾಪಗಳು ಬೇಕು, ಅಂದರೆ ಕರ್ಮವೇ ಕಾರಣ ಅಂತಾಯ್ತಲ್ವಾ. ಎಲ್ಲ ಬಿಟ್ಟು ಈಗ ಇಂದ್ರನು ಇಂದ್ರ ಪದವಿಯಲ್ಲಿ ಕೂತಿರುವುದು ಯಾವುದರಿಂದ? ಅವನು ಮಾಡಿದ ಪುಣ್ಯಕರ್ಮದಿಂದ. ಹೀಗೆ ಇಂದ್ರನೇ ತನ್ನ ಪುಣ್ಯ ಪಾಪ ಕರ್ಮದ ವಶದಲ್ಲಿರಬೇಕಾದರೆ ಅಂಥ ಇಂದ್ರನನ್ನು ಪೂಜೆ ಮಾಡಿ ಏನು ಪ್ರಯೋಜನ? ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ ಎಲ್ಲ ನಡೀತಾ ಇರಬೇಕಾದ್ರೆ ಅಂತ
ಕೃಷ್ಣ ಹೇಳ್ತಾನೆ. ವಾಸ್ತವಿಕವಾಗಿ ಬರೀ ಕರ್ಮ ಅನ್ನೋದು ನಮಗೇನು ಮಾಡೋದಿಲ್ಲ, ಯಾಕಂದರೆ ಕರ್ಮ ಅನ್ನೋದು ಜಡ. ಆ ಕರ್ಮವನ್ನು, ಕರ್ಮದ ಫಲ ಏನಿದೆ, ಆ ಕರ್ಮದ ಫಲವನ್ನು ನಮಗೆ ಉಣ್ಣಿಸುವವ ದೇವರು. ಅದಕ್ಕಾಗಿ ನಿಜವಾಗಿ ಇಲ್ಲಿ ಕರ್ಮ ಅಂತ ಹೇಳ್ತಾ ಇರುವುದು ಕರ್ಮವನ್ನು ಕೊಡುವಂತಹ ದೇವರನ್ನೇ ಕುರಿತು. ಇಷ್ಟು ಹೇಳಿ ಇನ್ನು ಹೇಳ್ತಾನೆ ನೋಡಿಯಪ್ಪ, ಅಂಜಸಾ ಏನ ವರ್ತೇತ ತದೇ ವಾಸ್ಯ ಹಿ ದೈವತಂ. ಈಗ ಈ ಯಜ್ಞ ಯಾಗ ಇದೆಲ್ಲ ಏನಿದೆ, ಇದು ನಮಗೆ ಹೇಳಿದ್ದಲ್ಲ. ಯಾಕಂದರೆ ಯಾರು ಯಾವ ವೃತ್ತಿಯಿಂದ ಜೀವಿಸ್ತಾನೋ ಅವನು ಅಲ್ಲೇ ದೇವರನ್ನು ಕಾಣಬೇಕು ಅಂತ ಹೇಳ್ತಾನೆ. ಹೇಗೆ ಅಂತ ಹೇಳಿದರೆ, ಒಬ್ಬೊಬ್ಬರಿಗೆ ಒಂದೊಂದು ವೃತ್ತಿ ಇಂತಿದೆ. ವರ್ತೇತ ಬ್ರಾಹ್ಮಣೋ ಪ್ರಾಹ, ಬ್ರಾಹ್ಮಣರಿಗೆ ವೇದಾಧ್ಯಯನ ಮುಂತಾದವುಗಳು, ಕ್ಷತ್ರಿಯರಿಗೆ ಆಡಳಿತ ರಾಜ್ಯಾಡಳಿತ ಮುಂತಾದವುಗಳು, ವೈಶ್ಯನಿಗಾಗುವಾಗ ವ್ಯಾಪಾರ ಮುಂತಾದವುಗಳು, ಶೂದ್ರನಿಗಾಗಬೇಕಾದ್ರೆ ಇವರ ಮೂವರಿಗೆ ತಾನು ಸೇವೆಯನ್ನು ಮಾಡುವಂಥದ್ದು. ಈ ರೀತಿ ಅವರವರಿಗೆ ಯೋಗ್ಯವಾದದ್ದೇನಿದೆ ಅದರಲ್ಲೇ ತಾವು ದೇವರನ್ನು ಕಾಣಬೇಕಾದದ್ದೇ ಹೊರತು ಇನ್ನೊಂದರಲ್ಲ. ನಾವು ಈಗ ವೈಶ್ಯರು, ನಾವು ಬದುಕ್ತಾ ಇರುವುದು ಯಾವುದರಿಂದ, ಹಸುವಿನಿಂದ, ಹಸುವಿನ ಉತ್ಪನ್ನಗಳಿಂದ. ಅದಕ್ಕಾಗಿ ನಮಗೆ ನಿಜವಾಗಿಯೂ ಕೂಡ ಇವಾಗ ಹಸುವೇ ಮುಖ್ಯ. ಅದರಿಂದಾಗಿ ನಾವಿವತ್ತು ದೇವರನ್ನು ಎಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ಹಸುವಿನಲ್ಲಿ ಕಾಣಬೇಕು ಹೊರತು ಇನ್ನೆಲ್ಲಿ ಅಲ್ಲ. ಅಷ್ಟು ಮಾತ್ರ ಅಲ್ಲ, ನಮಗೆ ಹಸುವಿಗೆ ಬೇಕಾಗಿರುವಂತಹದ್ದು ಹುಲ್ಲು ಹಾಗೂ ನೀರು. ಹುಲ್ಲು ನೀರು ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಪರ್ವತಗಳ ತಪ್ಪಲು ಪ್ರದೇಶದಲ್ಲಿ. ಅದಕ್ಕಾಗಿ ನಾವು ಪರ್ವತಗಳ ಆರಾಧನೆಯನ್ನು ಮಾಡಬೇಕು. ಕಾರಣ ಏನೆಂದರೆ, ಆ ಪರ್ವತದಿಂದಾಗೆ ನಮಗೆ ಹುಲ್ಲು ನೀರು ಸಿಗುವಂಥದ್ದು ಅದರ ತಪ್ಪಲು ಪ್ರದೇಶದಲ್ಲಿ. ಅಷ್ಟು ಮಾತ್ರ ಅಲ್ಲ, ಮಳೆ ಬರುವಂತಹದ್ದು ಬ್ರಾಹ್ಮಣರು ಮಾಡುವಂತಹ ಯಜ್ಞ ಯಾಗಾದಿಗಳಿಂದ. ಅದರಿಂದಾಗಿ ಬ್ರಾಹ್ಮಣರನ್ನು ಆರಾಧನೆ ಮಾಡೋಣ, ಗೋವನ್ನು ಆರಾಧನೆ ಮಾಡೋಣ, ಗೋವರ್ಧನ ಪರ್ವತವನ್ನು ಆರಾಧನೆ ಮಾಡೋಣ ಅಲ್ಲ. ಇದೆಲ್ಲ ಬಹಳ ಖರ್ಚಿರುವಂಥದ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ ನೋಡಿ, ನೀವು ಎಷ್ಟು ಖರ್ಚಿನಿಂದ ಈಗ ದೊಡ್ಡ ಯಾಗ ಮಾಡಬೇಕು ಅಂತ ತಯಾರು ಮಾಡಿಕೊಂಡಿದ್ದರೋ ಅಷ್ಟೇ ಖರ್ಚಿನಿಂದ ನಾವು ಮಾಡೋಣ, ಹೆಚ್ಚಿಗೆ ಇದೇನು ಬೇಡ ಅಂಥೇಳಿ ಕೃಷ್ಣ ತಾನು ಆ ನಂದಗೋಪ ಮುಂತಾದಂತಹ ಗೋಪಾಲಕರಿಗೆ ಹೇಳ್ತಾನೆ. ಅವರೆಲ್ಲರಿಗೂ ಹೌದು ಅಂತ ಕಾಣಿಸ್ತು, ಹೌದಲ್ವಾ, ಈ ಯಜ್ಞ ಯಾಗ ಎಲ್ಲ ಬ್ರಾಹ್ಮಣರಿಗೆ ಹೇಳಿದ್ದು, ನಮ್ಗೆ ಕೇಳಿದ್ದಲ್ಲ ಇದೆಲ್ಲ. ನಾವು ಯಾವುದರಿಂದ ಬದುಕುತ್ತೇವೋ ಅಲ್ಲೇ ದೇವರನ್ನು ಕಾಣಬೇಕು, ನಾವು ಇನ್ನೆಲ್ಲಿ ದೇವರನ್ನು ಹುಡ್ಕೊಂಡು ಹೋಗೋದಲ್ಲ. ಅದಕ್ಕಾಗಿ ನಾವು ವೈಶ್ಯರು, ನಮಗೆ ಯೋಗ್ಯವಾದಾಗಿ ಕೃಷ್ಣ ಹೇಳಿದಾಗೆ ನಾವು ಮಾಡೋಣ ಅಂತ ಹೇಳಿ ತಾವು ಲೆಕ್ಕಾಚಾರ ಮಾಡಿ ಇಂದ್ರನ ಯಾಗವನ್ನು ಕೈಬಿಟ್ರು. ಅದಕ್ಕೆ ಎಷ್ಟು ದುಡ್ಡು ಹಣ ಸಂಗ್ರಹವನ್ನು ಮಾಡಿದರು ಅದರಲ್ಲೇ ತಾವು ಗೋವರ್ಧನ ಪರ್ವತವನ್ನು ಪೂಜಿಸಿದರು. ಗೋವುಗಳಿಗೆ ಸ್ನಾನ ಮಾಡಿಸಿ ಚೆನ್ನಾಗಿ ಅಲಂಕಾರ ಮಾಡಿ ಆ ಗೋವುಗಳಿಗೆ ಬೇಕಾದಷ್ಟು ಕೊಟ್ಟರು. ಬ್ರಾಹ್ಮಣರನ್ನು ಕರೆದು ಬ್ರಾಹ್ಮಣರಿಗೆ ದಾನ ಧರ್ಮ ಮುಂತಾದವುಗಳನ್ನೆಲ್ಲ ಮಾಡಿದರು. ಬಳಿಕ ತಾವು ಗೋವರ್ಧನ ಪರ್ವತವನ್ನು ಯಾವ ರೀತಿ ಪೂಜಿಸಿದ್ರು ಅದನ್ನು ಕೂಡ ಹೇಳ್ತಾರೆ. ಬೇಕಾದಷ್ಟು ತಾವು ಭಕ್ಷ್ಯ ಭೋಜ್ಯ ಮುಂತಾದವುಗಳನ್ನು ಮಾಡಿಕೊಂಡು ಇಡೀ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬಂದರಂತೆ. ಭಗವಂತ ತಾನೇ, ಕೃಷ್ಣ ತಾನೇ ರೂಪ ತೊಟ್ಟು ಪರ್ವತರಾಜನ ಹಾಗೆ ಬಂದು ಆ ಗೋವರ್ಧನ ಪರ್ವತದಲ್ಲಿ ನಿಂತು ಆ ಎಲ್ಲವನ್ನು ಸ್ವೀಕಾರ ಮಾಡಿದ್ದಂತೆ. ಇವರಿಗೆ ಖುಷಿಯೋ ಖುಷಿ, ಓ ರಾಜನೇ, ಪರ್ವತರಾಜನೇ ತಾನು ರೂಪ ತೊಟ್ಟು ಬಂದ ಅಂತ ಎಲ್ಲ ಬಹಳ ಖುಷಿಪಟ್ರಂತೆ. ನಂತರ ಗೋವುಗಳಿಗೆ ಬೇಕಾದಷ್ಟು ಕೊಟ್ಟರು. ಅಂದರೆ ನೋಡಿ, ಭಗವಂತ ಯಾವತ್ತು ಕೂಡ ಗೋವಿನ ಆರಾಧನೆಗೆ ಎಷ್ಟು ಬೆಲೆಯನ್ನು ಕೊಡ್ತಾನೆ ಅಂತ. ಈ ರೀತಿ ತಾವು ಆರಾಧನೆ ಮಾಡಿ ಬಹಳ ಖುಷಿಪಟ್ರು, ಬಹಳ ಆನಂದವನ್ನು ಪಟ್ಟರು. ಇದು ಎಷ್ಟು ಚೆನ್ನಾಗಿದೆ ಇಂಥ ಆರಾಧನೆ ಅಂತ. ಆದರೆ ಈ ರೀತಿ ಆರಾಧನೆಯನ್ನು ಮಾಡಿದ್ರಿಂದ ಕುಪಿತನಾದಂಥವ ಇಂದ್ರ, ನನ್ನನ್ನು ತಿರಸ್ಕಾರ ಮಾಡಿ ಯಾವುದೋ ಪರ್ವತದ ಆರಾಧನೆ, ಗೋವಿನ ಆರಾಧನೆ ಮಾಡ್ಕೊಂಡು ಕೂತಿದ್ದಾರಲ್ವ ಈ ಗೋಪಾಲಕರು, ಇವರಿಗೆ ಬುದ್ಧಿ ಕಲಿಸಬೇಕು. ಮುಖ್ಯವಾಗಿ ನನ್ನ ಆರಾಧನೆಯನ್ನು ಕೆಡಿಸಿದವನು ಯಾರು, ಈ ಕೃಷ್ಣ. ಈ ಕೃಷ್ಣ ಯಾರು ನೋಡಿ, ಇಂದ್ರ ಹೇಳುವ ಮಾತು, ವಾಚಾಲಂ ಮಾನಿನಂ ಮತ್ತಂ ಅಜ್ಞಂ ಪಂಡಿತ ಮಾನಿನಂ ಕೃಷ್ಣಂ ಮರ್ತ್ಯಮುಪಾಶ್ರಿತ್ಯ ಗೋಪಾಮೇ ಚಕ್ರುರ ಪ್ರಿಯಂ. ಆ ಕೃಷ್ಣ ಇದ್ದಾನಲ್ವಾ, ಅವನೆಂಥವನು ಅಂದರೆ ವಾಚಾಳಿ, ಬಾಯಿಗೆ ಬಂದಾಗ ಮಾತಾಡುವವ. ಅಂತಹ ಕೃಷ್ಣನನ್ನ ಮತ್ತಂ ಬುದ್ಧಿಗೆಟ್ಟವ, ದಡ್ಡ ಬುದ್ಧಿಗೆಟ್ಟವ, ಬಾಯಿಗೆ ಬಂದಾಗ ಮಾತಾಡುವವ, ತಾನೇ ದೊಡ್ಡ ಪಂಡಿತ ಜ್ಞಾನಿ ಅಂತ ತಿಳಿದಿರುವವ, ಇಂಥ ಕೃಷ್ಣನನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ನಡೆದರಲ್ವಾ, ಇಂಥ ಗೋಪಾಲಕರಿಗೆ ಬುದ್ಧಿ ಕಳಿಸ್ತೇನೆ, ಈಗ ಇಂದ್ರನ ಪ್ರತಾಪ ಏನು ಅಂತ ತೋರಿಸ್ತೇನೆ ಅಂತ. ಇಂದ್ರ ತಾನು ಸಂವರ್ತಕ ಗಣಗಳು ಅಂತ, ಸಂವರ್ತಕ ಗಣಗಳು ಅಂದರೆ ಪ್ರಳಯ ಕಾಲದಲ್ಲಿ ಮಳೆ ಬರುವಂತಹ ಮೇಘದ ಗಣಗಳು, ಮೋಡದ ಗಣಗಳು. ಅವರನ್ನು ಕರೆದ, ಹೇಳಿದ, ನೀವು
ಬೃಂದಾವನದ ಮೇಲೆ ಧಾರಾಕಾರವಾಗಿ ಮಳೆಯನ್ನು ಸುರಿಸಬೇಕು. ನಾನು ಬರ್ತೇನೆ, ಐರಾವತವನ್ನು ಏರಿ ಬರ್ತೇನೆ. ಏರಿ ಬಂದು ಮಿಂಚು ಗುಡುಗಳಿಂದ ಇಡೀ ಬೃಂದಾವನದ ಜನರಿಗೆ, ಗೋಪಾಲಕರಿಗೆ ಬುದ್ಧಿ ಕಲಿಸ್ತೇನೆ. ಇಂದ್ರನಿಗೆ ಅವಮಾನವನ್ನು ಮಾಡಿದರೆ ಏನಾಗತ್ತೆ ಅಂತ ನಾನು ತೋರಿಸ್ತೇನೆ ಅಂತ ಇಂದ್ರ ತಾನು ಹೇಳಿದ. ಅಂದರೆ ನೋಡಿ, ಕೃಷ್ಣನಿಗೆ ವಿರುದ್ಧವಾಗಿ ನಿಂತ.